ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಪಕ್ಕದ ಮನೆಯವ್ರಿಗೆ ಮೆಹೆಂದಿ ಹಾಕೋಕ್ಕೆ ಹೋಗಿದ್ದೆ. ಆ ಕ್ಲಿಪ್ಪನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗೇನು ಹಾಕ್ತಾ ಇದ್ರು, ಒಂದು ಲೆವೆಲ್ಗೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಫೈನಲಾಗಿ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಮಾಡಿದ್ದೆ, ಆಮೇಲೆ ಯಾವ ರೀತಿ ಕಲರ್ ಬಂದಿದೆ ಅನ್ನೋದನ್ನು. ನೀವು ಯಾರಾದರೂ ಚಾನಲ್ಗೆ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮಗೆ ಯಾವುದೇ ಚಾರ್ಜಸ್ ಅಪ್ಲೈ ಆಗೋದಿಲ್ಲ, ಎಲ್ಲವೂ ಕೂಡ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಹಾಗೆಯೇ ಹೆಚ್ಚು ನನ್ನ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಫೈನಲ್ಲಾಗಿ ಡಿಸೈನ್ ಎಲ್ಲ ಆಗಿದೆ ನೋಡಿ, ಒಂದು ಕೈಗಾಯಿತು. ಇವಾಗ ಇನ್ನೊಂದು ಕೈಗೆ ಕೂಡ ಹಾಕ್ತೀನಿ, ಅರ್ಧ ಆಗಿದೆ ಇನ್ನೊಂದು ಕೈಗೆ ಕೂಡ. ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇದು ಒಬ್ಬರ ಕೈಗೆ ಹಾಕಿರುವಂಥದ್ದು, ಎರಡೂ ಕಡೆ ಕೂಡ ಜಸ್ಟ್ ಅಂಗೈಗೆ ಮಾತ್ರ ಹಾಕಿದ್ದೀನಿ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಇಷ್ಟ ಆಯ್ತಾ ಏನು ಅಂತ. ಇನ್ನೊಬ್ಬರ ಕೈಗೆ ಆಲ್ಮೋಸ್ಟ್ ಮಿಡ್ ಲೆಂತ್ ತನಕ ಹಾಕಿದ್ದೆ. ಈ ರೀತಿಯಾಗಿ ಹಾಕಿರೋದು ಸ್ವಲ್ಪ ಕಿತ್ತೋಗಿದೆ, ಒಂದು ಹಾಕಿ ತುಂಬ ಹೊತ್ತಾಗಿತ್ತು ಒಂದು ಕೈಗೆ. ಹಾಗಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಇಷ್ಟ ಆಯ್ತಾ ಏನು ಅಂತ. ಈ ರೀತಿಯಾಗಿತ್ತು ಇದು. ಕಲರ್ ಬಂದ ಮೇಲೆ ಕೂಡ ನಾನು ಪಿಕ್ಕನ್ನು ಆ್ಯಡ್ ಮಾಡಿದ್ದೆ, ಬಟ್ ಕಲರ್ ಬಂದಕ್ಕಿಂತ ನನಗೆ ಈ ರೀತಿ ಗ್ರೀನ್ ಕಲರ್ ಇರುವಾಗಲೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕಲರ್ ಬಂದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಕ್ಲಿಪ್ಪು. ತಪ್ಪದೇ ಕಮೆಂಟ್ ಮಾಡಿ ಹೇಗೆ ಹೇಗಾಗಿದೆ ಡಿಸೈನ್ ಹಾಕಿರೋದು ಅಂತ. ಇದಾದಮೇಲೆ ಸ್ನೇಹಿತರೆ, ನಾವು ಮಾರನೇ ದಿನ ಬೆಳಗ್ಗೆ ಒಂದು ಮದುವೆಗೆ ಕೂಡ ಹೋಗಿದ್ವಿ. ವಾಪಸ್ ಬರ್ತಾ ಮಾವಿನ ಹಣ್ಣು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಇದೇ ದಿನ ನಮಗೆ ಊರಿಗೆ ಕೂಡ ಹೋಗಲಿಕ್ಕಿತ್ತು. ಹಾಗಾಗಿ ಊರಿಗೆ ಹೋಗ್ತಾ ಮಾವಿನ ಹಣ್ಣು ತೊಗೊಂಡು ಹೋಗೋಣ ಅಂತ ಇಲ್ಲೊಂದು ಅಂಗಡಿಗೆ ಬಂದಿದ್ದೀವಿ. ಅಲ್ಲಿ ಕೂಡ ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೂಟ್ ಮಾಡಿದ್ದೀನಿ. ಇಲ್ಲಿ ತುಂಬ ವೆರೈಟಿ ಹಣ್ಣುಗಳಿದೆ, ರೀಸನೇಬಲ್ ಪ್ರೈಸಲ್ಲಿದೆ. ಹಾಗಾಗಿ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಮದುವೆಗೆ ಅಂತ ಸೀರೆ ಎಲ್ಲ ಉಟ್ಕೊಂಡು ಹೋಗಿದ್ದೆ. ವಾಪಸ್ ಬರ್ತಾ ದಾರಿಲೇ ತೊಗೊಂಡು ಊರಿಗೆ ಹೊರಡಬೇಕು. ಮದುವೆಗೆ ಹೋಗಿ ಬಂದ್ವಿ, ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ. ಹೊರಗಡೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ, ಇನ್ನೂ ಕೆಲವೊಂದಷ್ಟು ಪ್ಯಾಕಿಂಗ್ ಮಾಡೋದಿದೆ. ಇವಾಗ ಪಟ ಪಟ ಅಂತ ಪ್ಯಾಕಿಂಗ್ ಮಾಡ್ಕೊಂಡು ಹೊರಡಬೇಕು. ಮಾವಿನ ಹಣ್ಣು ಕೂಡ ತರಬೇಕಿತ್ತು, ಅದನ್ನು ಕೂಡ ಬರ್ತಾ ದಾರಿನಲ್ಲೇ ತೊಗೊಂಡು ಬಂದುಬಿಟ್ವಿ. ಇವಾಗ ಜಸ್ಟ್ ಹೊರಡೋದಷ್ಟೇ, ನೋಡೋಣ ಎಷ್ಟು ತಗತ್ತೆ ಹೊರಡೋಕ್ಕೆ ಅಂತ. ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಈವ್ನಿಂಗ್ ನಾವು ಡಿಮಾರ್ಟ್ ಕೂಡ ಹೋಗಿದ್ವಿ. ಊರಿಗೆ ಹೋಗೋಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಎರಡು ಈ ರೀತಿ ಛತ್ರಿ ತೊಗೊಂಡ್ವಿ. ಇವಾಗ ಮಳೆಗಾಲ ಅಲ್ವಾ, ಹಾಗಾಗಿ ಸ್ಕೂಲ್ಗೆ ಹೋಗಬೇಕಿದ್ರೆ ತೊಗೊಂಡು ಹೋಗ್ಬೋದು ಅಂತ. ನಮ್ಮನೆಯಿಂದ ಸ್ಕೂಲ್ ವಿತಿನ್ 100 ಮೀಟರ್ಸ್ ಒಳಗಡೆನೇ ಇದೆ, ಆದರೂ ಕೂಡ ಬೇಕಾಗತ್ತಲ್ವ ಮಳೆಗಾಲ ಆಗಿರೋದ್ರಿಂದ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದು ಗ್ರೀನ್ ಮತ್ತು ಇನ್ನೊಂದು ಪಿಂಕ್ ಕಲರ್ದು. ಹಾಗೆಯೇ ಈ ರೀತಿ ಆಯಿಲ್ ಏನೋ ಕ್ರೇಯಾನ್ಸ್ ಥರ ಬರುತ್ತಲ್ವ, ಅದನ್ನು ಕೂಡ ತೊಗೊಂಡಿದ್ವಿ. ಇದರಲ್ಲಿ 50 ಕಲರ್ಸ್ ಇರುತ್ತೆ, ಇಬ್ಬರಿಗೂ ಕೂಡ ಒಂದೊಂದು ತೊಗೊಂಡ್ವಿ. ಹಾಗೆಯೇ ಡ್ರಾಯಿಂಗ್ ಮಾಡೋದಕ್ಕೆ ಪ್ಲೇನ್ ಪೇಜಸ್ ಇರುವಂಥ ಬುಕ್ಕನ್ನು ತೊಗೊಂಡ್ವಿ, ಇಬ್ಬರಿಗೂ ಕೂಡ ತೊಗೊಂಡ್ವಿ. ಹಾಗೆಯೇ ಇದು ಬಂದುಬಿಟ್ಟು ರಬ್ಬರ್ ಬ್ಯಾಂಡ್ಸ್ ತುಂಬ ಬೇಕಾಗತ್ತೆ. ಒಂದು ಆ ರೀತಿಯದು ಸಿಂಪಲ್ದು, ಇನ್ನೊಂದು ಈ ರೀತಿ ಸ್ವಲ್ಪ ಫ್ಯಾನ್ಸಿ ಆಗಿರುವಂಥದ್ದು. ಹಾಗೆಯೇ ಈ ರೀತಿ ಜಾಮೆಟ್ರಿ ಬಾಕ್ಸ್ ಎಲ್ಲನೂ ಇದೆ. ಆ್ಯಕ್ಚುಲಿ ಅವ್ರ ಹತ್ರ ಇವೆಲ್ಲ ಇದೆ, ಆದರೂ ಕೂಡ ಬೇರೆ ಸ್ಟ್ಯಾಂಡರ್ಡ್ಗೆ ಹೋದ ತಕ್ಷಣ ಇನ್ನೊಂದು ಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಅದನ್ನು ಇದ್ದರೂ ಕೂಡ ಇನ್ನೊಂದು ತೊಗೊಂಡು ಬಂದಿದ್ದೀವಿ. ಮತ್ತು ಕೆಲವೊಂದಷ್ಟು ಪೆನ್ಸಿಲ್ಗಳು ಇವೆಲ್ಲ ಬೇಕಾಗತ್ತೆ. ಆಲ್ರೆಡಿ ಮಾವ ಎಲ್ಲ ತಂದಿದ್ದಾರೆ, ಬಟ್ ನಾವು ಹೋಗಬೇಕಿದ್ರು ತೊಗೊಂಡು ಹೋಗೋಣ, ಎಷ್ಟಿದ್ರೂ ಸಾಕಾಗಲ್ಲ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ಇದಾದಮೇಲೆ ಊಟ ಮಾಡಿದ್ವಿ ಮಧ್ಯಾಹ್ನ. ನಾವು ಮದುವೆಗೆ ಜಸ್ಟ್ ಬೆಳಗ್ಗೆನೇ ಹೋಗಿ ತಿಂಡಿ ತಿಂದ್ಕೊಂಡು ಹಾಗೆ ಬಂದಿದ್ವಿ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಾವು ಹೊರಟಾಗ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಮಧ್ಯ ಮಧ್ಯ ಸಣ್ಣ ಸಣ್ಣ ಕ್ಲಿಪ್ಪನ್ನು ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇದರ ನಂತರ ಫುಲ್ ಟ್ರಾವೆಲಿಂಗ್ ವ್ಲಾಗೇ ಇರುತ್ತೆ. ನಾವು ಹೋಗಿ ಮುಟ್ಟೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ 8:30-9 ಗಂಟೆ ಆಗಿತ್ತು. ಅದರ ನಂತರ ನಾನು ಏನನ್ನು ಶೂಟ್ ಮಾಡಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on.